ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಯ ಕಾವು ಏರಿದೆ. ಈ ಮಧ್ಯೆಯೇ ಸ್ಫೋಟಗೊಂಡಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಕಾಂಗ್ರೆಸ್ ನಾಯಕರ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಚಾರವಾಗಿ ದೋಸ್ತಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ನಡೀತಾ ಇರುವಂಥ ಸಮರ ಈಗ ಮತ್ತೊಂದು ಹಂತ ತಲುಪಿದೆ. ಸಂಸದನಿಂದ ಅನ್ಯಾಯಕ್ಕೆ ಒಳಗಾಗಿರುವಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕಿದ್ದ ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ದೇವೇಗೌಡರೇ ಪ್ಲಾನ್ ಬಂದ್ಕೊಳ್ಳಿ, ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಜರ್ಮನ್ಗೆ ವೀಸಾ ನಿಮ್ಗೆ ಒಂದಿದಾಗ ವೀಸಾ ಸಿಕ್ಬಿಡುತ್ತಾ? ನೀವು ತಿಂಗಳಗಟ್ಟಲೆ ನಿಮ್ಮ ಚಪ್ಪಲ್ ಹರಿದ್ರು ವೀಸಾ ಸಿಗೋದಿಲ್ಲ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತಾರಕಕ್ಕೇರಿದ ವಿಡಿಯೋ ವಾರ್. ಪ್ರಜ್ವಲ್ ರೇವಣ್ಣ ಕುರಿತ ವಿಡಿಯೋ ಹಂಚಿದವರು ಯಾರು? ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ದೃಶ್ಯಗಳನ್ನ ಲೀಕ್ ಮಾಡಿದ್ದು ಹೇಗೆ? ಇದು ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಯಾದ್ರೆ ಪ್ರಜ್ವಲ್ ರೇವಣ್ಣ ಪರಾರಿಯಾಗೋದಕ್ಕೆ ನೆರವು ನೀಡಿದ್ದು ಯಾರು ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಆಡಳಿತ ಪಕ್ಷ ಮತ್ತು ವಿಪಕ್ಷದ ಮಧ್ಯೆ ವಾಕ್ ಸಮರ ಮುಂದುವರೆದಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಲು ದೇವೇಗೌಡರೇ ಕಾರಣ. ಒಬ್ಬ ಸಿಟ್ಟಿಂಗ್ ಎಂಪಿ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಇದ್ರೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ. ದೇವೇಗೌಡರೇ ಪ್ಲಾನ್ ಮಾಡಿ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ. ವೀಸಾ ಕೊಡೋರು ಯಾರು, ಪಾಸ್ ಕೊಡೋರು ಯಾರು, ಬಿಜೆಪಿಯವರೇ ತಾನೇ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಪ್ರಜ್ವಲ್ ಪ್ರಕರಣ ಪ್ರಸ್ತಾಪಿಸಿ ಚಾಟಿ ಬೀಸಿದ ಕೈನಾಯಕರು. ಇದೇ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಯಾರನ್ನೂ ಏಕಾಏಕಿ ಬಂಧನ ಮಾಡುವುದಕ್ಕಾಗುವುದಿಲ್ಲ, ಯಾರ ರಕ್ಷಣೆಯೂ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಪೆಂಡ್ರೈವ್ ಪ್ರಕರಣದಿಂದ ನುಣುಚಿಕೊಳ್ಳುವುದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಶಿವಕುಮಾರ್ ಅವರ ವಿರುದ್ಧ ಅನಗತ್ಯ ಆರೋಪ ಮಾಡುತ್ತಿದ್ದಾರೆ ಅಂತ ಸಂಸದ ಡಿ ಕೆ ಸುರೇಶ್ ಹೇಳಿದ್ರೆ, ಜರ್ಮನ್ಗೆ ಒಂದೇ ದಿನದಲ್ಲಿ ವೀಸಾ ಸಿಕ್ಕಿದ್ದು ಹೇಗೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೂ ಒಂದು ಇಮಿಡಿಯೇಟ್ ಆಗಿ ನಾವು ಎಸ್ಐಟಿ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಎಸ್ಐಟಿ ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಅದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಗೃಹಮಂತ್ರಿಗಳು, ಕೇಂದ್ರದ ಗೃಹಮಂತ್ರಿಗಳು ಕೂಡ ಅದನ್ನ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದೆ. ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು, ಇಮಿಡಿಯೇಟ್ ಆಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ. ಎಸ್ಐಟಿ ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ. ಹಂಗೇನಾರ ನಾವು ಮಾಡಬೇಕು ಅನ್ನಂಗಿದ್ದರೆ ಚುನಾವಣೆ ಇನ್ನೊಂದು ವಾರ 10 ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತು. ಅದಕ್ಕಿಂತ ಎಲ್ರಿಗಿಂತ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಏನೇನು ನಡೆದಿದೆ ಅಂತೇಳಿ, ಘಟನೆಗಳು ಏನೇನು ನಡೆದಿದೆ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಆಯಿತು. ಬಿಜೆಪಿ ನಾಯಕರಿಗೆ ಚಿತ್ರಣ ಆಯಿತು. ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಣ್ಚಿಕೊಳ್ಳುವಂಥ ಪ್ರಯತ್ನ ಏನಿದೆಯಲ್ಲ, ಇದು ಬಹುಶಃ ತೆಗಸ್ರಿ, ಒಂದು ವೀಸಾ ತೆಗಸ್ರಿ ನೋಡಿ, ಎಷ್ಟು ದಿನ ಬೇಕು ನಿಮ್ಗೆ? ಜರ್ಮನ್ಗೆ ವೀಸಾ ನಿಮ್ಗೆ ಒಂದಿದಾಗ ವೀಸಾ ಸಿಕ್ಬಿಡುತ್ತಾ? ನೀವು ತಿಂಗಳಗಟ್ಟಲೆ ನಿಮ್ಮ ಚಪ್ಪಲ್ ಹರಿದ್ರು ವೀಸಾ ಸಿಗೋದಿಲ್ಲ, ಒಂದು ಜೋಡಿ ಚಪ್ಪಲ್ ಆದರೂ ವೀಸಾ ಸಿಗಂಗಿಲ್ಲ. ಅಂಥ ಒಂದಿನದಾಗ ವೀಸಾ ತೆಗೆದು ಅವ್ರು ಕಳಿಸ್ತಾರೆ ಅಂದರೆ ಇದರಿಂದ ದೊಡ್ಡ ಶಕ್ತಿಗಳು ಅದಾವಂತೀರೋ ಇಲ್ಲಂತೀರೋ? ಪ್ರಜ್ವಲ್ ಪ್ರಕರಣದಿಂದ ಇಕ್ಕಟ್ಟಿಗೆ ಸಿಲುಕಿದ ದೋಸ್ತಿಗಳು. ಪ್ರಜ್ವಲ್ ಪ್ರಕರಣ ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನೇಹಾ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ರೋಷಾವೇಶ ಪ್ರದರ್ಶಿಸಿದ್ದ, ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ ಬಿಜೆಪಿ ನಾಯಕರ ಹೇಳಿಕೆಗಳೆಲ್ಲ ಈಗ ಬರೀ ಒಂದು ವಾಕ್ಯಕ್ಕೆ ಸೀಮಿತವಾಗಿದೆ. ಆರೋಪಿ ಬಗ್ಗೆ ಮಾತನಾಡಬೇಕಿದ್ದ ನಾಯಕರು ಕಾಂಗ್ರೆಸ್ ವಿರುದ್ಧವೇ ಬೊಟ್ಟು ಮಾಡುತ್ತಿದ್ದಾರೆ. ಯಾವುದೇ ಪಾರ್ಟಿಯ ವಿರುದ್ಧ ಪ್ರತಿಭಟನೆ ಆಗಿಲ್ಲ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ನೀವು FIR ಆಗಿ ಡಿಲೇ ಮಾಡಿದ್ರಿ, ನನಗೆ ಗೊತ್ತಿರೋ ಮಟ್ಟಿಗೆ 23ನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು. 21ರಿಂದ 28ರ ತನಕ ಏನು ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು? ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ಯಾಕೆ FIR ಮಾಡಲಿಲ್ಲ? FIR ಮಾಡಿ
ಎಫ್ ಐ ಆರ್ ಇರೋದ್ರಿಂದ ನೀವು ಹೊರಗೆ ಹೋಗಬಾರ್ದು ಅಂತ ಹೇಳಬೇಕಾಗಿತ್ತು. ಅದು ಯಾರು ತಪ್ಪು ಮಾಡಿದರೂ ತಪ್ಪೇ, ಎಲ್ಲಿ ಅವ್ರೇನು ಡ್ರೈವ್ಗಳು ಬೀದಿಗೆ ಎಷ್ಟು ಬಿಟ್ಟಿದ್ದಾರೋ ಅದು ಮಾಂತರ ಅಂತ ತಪ್ಪೇ ಇದೆ. ಕೂಲಂಕುಶವಾಗಿ ಎಸ್ ಐ ಟಿ ಅವರು ಎಲ್ಲ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ರಾಜಿ ಆಗದೆ ಇದಕ್ಕೆ ನ್ಯಾಯ ಇವತ್ತು ವಿಶೇಷವಾಗಿ ಮರ್ಯಾದಸ್ಥರ ಮಕ್ಕಳು ಹೆಣ್ಮಕ್ಕಳನ್ನ ಬೀದಿಗೆ ತಂದಿರತಕ್ಕಂಥದ್ದು ಮೊದಲು ಅವ್ರಿಗೂ ಶಿಕ್ಷೆ ಆಗಬೇಕು, ನ್ಯಾಯತ್ವಕ್ಕೆ ತನಿಖೆ ಆಗಬೇಕು ನಾವು ಒತ್ತಾಯ ಮಾಡ್ತೀವಿ. ಚೊಂಬು ಚಿಪ್ಪಿನ ಜೊತೆ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಪೆನ್ ಡ್ರೈವ್ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ರಾಜಕೀಯ ಪಕ್ಷಗಳಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಅನ್ನೋದಿದ್ರೆ ಪ್ರಜ್ವಲ್ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪ ಮಾಡುವುದನ್ನು ಬಿಟ್ಟು ನೊಂದ ಮಹಿಳೆಯರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸೋ ಕೆಲಸ ಮಾಡಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.